ನಮಸ್ಕಾರ ವೀಕ್ಷಕರೇ, ನಾನು ಶಾಂತಾ ಎಸ್ರ. ನೀವು ವಾಸು ಅಕಾಡೆಮಿ ಆಫ್ ಮ್ಯೂಸಿಕ್ ಚಾನಲ್ ನೋಡ್ತಾ ಇದ್ದೀರಾ. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಇದು ನಂದು ಎರಡನೇ ವಿಡಿಯೋ. ನನ್ನ ಒಂದು ಪರ್ಪಸ್ ಏನಪ್ಪ ಅಂದರೆ, ಎಲ್ರಿಗೂ ಒಂದು ಹಾಡನ್ನ ಹಬ್ಬಕ್ಕೆ ಹಾಡೋವಂಥ ದೇವರ ಹಾಡುಗಳನ್ನ ಸಿಂಪಲ್ ಆಗಿ ಹಾಡೋವಂಥದ್ದನ್ನು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅದನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ಹಿಂದೆ ನೀವು ಲಿಂಕ್ ನೋಡಿ, ಅದರಲ್ಲಿ ಗಣೇಶ ಸ್ತುತಿ ಹೇಳ್ಕೊಟ್ಟಿದ್ದೀನಿ, ಅದ್ರಲ್ಲಿ ಒಂದು ಸ್ಟಾನ್ಸ ಹೇಳ್ಕೊಟ್ಟಿದ್ದೀನಿ. ಮಿಕ್ಕಿದ್ದ ನೀವು ಬೇಕು ಅಂದರೆ ನನಗೆ ಕಾಲ್ ಮಾಡಿ ಕೇಳಬೇಕು. ಇವತ್ತು ನಾನು ಶಾರದಾ ಸ್ತುತಿ ಹೇಳ್ಕೊಡ್ತೀನಿ, ಇದರಲ್ಲೂ ಒಂದು ಸ್ಟಾನ್ಸ ಹೇಳ್ಕೊಡ್ತೀನಿ. ಮಿಕ್ಕಿರೋದಕ್ಕೆ ನೀವು ಲಿಂಕಲ್ಲಿ ಹೋಗಿ ಕೇಳಬೇಕಾಗುತ್ತೆ. ನಾನು ಎರಡೆರಡು ಸತಿ ಹಾಡ್ತೀನಿ ಒಂದೊಂದು ಲೈನು, ನೀವು ಆರಾಮಾಗಿ ಫಾಲೋ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಾನು ಮಾಡ್ತಾ ಇರೋ ಹಾಡುಗಳಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಇದು ನಾನೇ ಬರೆದು ಕಂಪೋಸ್ ಮಾಡಿದ್ದೀನಿ. ಇದು ಒಂದು ರೀತಿ ನನ್ನ ಪರ್ಸನಲ್ ಅನುಭವನೇ ಇದರಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀನಿ. ಸೊ ಒಂಥರ ಟಚಿಂಗ್ ಆಗಿರುತ್ತೆ, ನೀವು ಇದನ್ನು ಕಲ್ತ್ಕೊಳ್ಳಿ, ಚೆನ್ನಾಗಿರುತ್ತೆ. ಶಾರದಾ ಮಾಯಿ ನೀನನ್ನ ತಾಯಿ, ಶಾರದಾ ಮಾಯಿ ನೀನನ್ನ ತಾಯಿ, ನಿನ್ನ ಗುಡಿ ಗಡಿಯಲ್ಲಿ ನಡೆದಾಡಿ ಬೆಳೆದೆ, ನಿನ್ನ ಬಳಸಿದ ತುಂಗೆ ಸಿಹಿ ನೀರ ಕುಡಿದೆ, ನಿನ್ನ ಮಹಿಮೆಯ ಕಥೆಯ ಪ್ರತಿದಿನ ದಿಸವಿದೆ, ನಿನ್ನ ವೇದದ ಮಂತ್ರ ಸಾರವನು ತಿಳಿದೆ. ಶಾರದಾ ಮಾಯಿ ನೀನನ್ನ ತಾಯಿ, ನಿನ್ನ ಗುಡಿ ಗಡಿಯಲ್ಲಿ ನಡೆದಾಡಿ ಬೆಳೆದೆ, ನಿನ್ನ ಗುಡಿ ಗಡಿಯಲ್ಲಿ ನಡೆದಾಡಿ ಬೆಳೆದೆ, ನಿನ್ನ ಬಳಸಿದ ತುಂಗೆ ಸಿಹಿ ನೀರ ಕುಡಿದೆ, ನಿನ್ನ ಬಳಸಿದ ತುಂಗೆ ಸಿಹಿ ನೀರ ಕುಡಿದೆ, ನಿನ್ನ ಮಹಿಮೆಯ ಕಥೆಯ ಪ್ರತಿದಿನ ದಿಸವಿದೆ, ನಿನ್ನ ಮಹಿಮೆಯ ಕಥೆಯ ಪ್ರತಿದಿನ ದಿಸವಿದೆ, ನಿನ್ನ ವೇದದ ಮಂತ್ರ ಸಾರವನು ತಿಳಿದೆ. ಶಾರದಾ ಮಾಯಿ ನೀನನ್ನ ತಾಯಿ, ಶಾರದಾ ಮಾಯಿ ನೀನನ್ನ ತಾಯಿ. ಧನ್ಯವಾದಗಳು ವೀಕ್ಷಕರೇ. ನನ್ನ ಮುಂದಿನ ವಿಡಿಯೋದಲ್ಲಿ ಕೃಷ್ಣನಿಗೆ ಒಂದು ಸ್ತುತಿ ಹೇಳ್ಕೊಡ್ತೀನಿ, ಅದಾದಮೇಲೆ ಲಕ್ಷ್ಮೀದು ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ.